ಶ್ರೀ ರಾಮ ಸಮರ್ಥ ಫೆಬ್ರವರಿ 9 ನಿತ್ಯ ನಿಯಮ ಮಾಡುವುದೆಂದರೆ ಏನು ನಿತ್ಯ ನಿಯಮ ಮಾಡುವುದೆಂದರೆ ಯಾವಾಗಲೂ ನಿತ್ಯದಲ್ಲಿಯೇ ಇರುವುದು ನಾವು ಮೂಲದಲ್ಲಿ ಸ್ವತಃ ನಿತ್ಯರಾಗಿದ್ದು ಅನಿತ್ಯದಲ್ಲಿರುತ್ತೇವೆ ನಿತ್ಯ ಸ್ವರೂಪನಾದ ಪರಮಾತ್ಮನನ್ನು ಮರೆತು ಅನಿತ್ಯ ಸ್ವರೂಪವಾದ ವಿಷಯಗಳಲ್ಲಿ ಬಿದ್ದಿರುವುದರಿಂದಲೇ ಅವನ ಸ್ಮರಣೆಯಾಗುವುದಿಲ್ಲ ಯಾವ ಉಪಾಯದಿಂದ ಅವನ ಸ್ಮರಣೆಯಾಗುವುದು ಅದನ್ನು ಮಾಡುವುದಕ್ಕೆ ನಿತ್ಯ ನಿಯಮವೆನ್ನುತ್ತಾರೆ ನಾವು ಯಾವಾಗಲೂ ನಿತ್ಯ ನಿಯಮದಲ್ಲಿಯೇ ಇರಬೇಕು ಆದರೆ ಹಾಗೆ ಆಗುವುದಿಲ್ಲ ಆದ್ದರಿಂದ ಪ್ರತಿ ದಿವಸ ಸ್ವಲ್ಪಾದರೂ ಸಮಯ ಅವನ ಸ್ಮರಣೆಯಾಗುವುದಕ್ಕಾಗಿ ಏನಾದರೂ ಓದಬೇಕು ಹಾಗೂ ಆ ಓದಿದ್ದರ ಮನನ ಮಾಡಬೇಕು ಅಂದರೆ ಅದರ ಅಭ್ಯಾಸವಾಗುತ್ತದೆ ಯಾವನು ಅಖಂಡ ನಾಮಸ್ಮರಣೆ ಮಾಡುತ್ತಾನೋ ಅವನು ಯಾವಾಗಲೂ ನಿತ್ಯ ನಿಯಮದಲ್ಲಿಯೇ ಇರುತ್ತಾನೆ ನಿತ್ಯ ನಿಯಮವನ್ನು ನಿಜವಾಗಿ ಯಾರು ಮಾಡಿದರೆಂದರೆ ಕೇವಲ ಬ್ರಹ್ಮಾನಂದವುವ ಅವರು ನಮಗೆ ಯಾವಾಗಲೂ ನಾಮದಲ್ಲಿರುವುದು ಹೇಗೆ ಬಂದೀತೆಂಬುದನ್ನು ವಿಚಾರ ಮಾಡಬೇಕು ಇದಕ್ಕಾಗಿ ಗುರುವಾಜ್ಞೆಯನ್ನು ಪ್ರಮಾಣವೆಂದು ತಿಳಿಯುವುದೇ ನಿಜವಾದ ಸಾಧನೆಯಾಗಿರುತ್ತದೆ ಗುರುಗಳು ಹೇಳಿದ್ದೇ ನಿತ್ಯ ನಿಯಮವಾಗಿರುತ್ತದೆ ಅವರಿಗೆ ಶರಣು ಹೋಗಬೇಕು ಪ್ರತಿನಿತ್ಯ ಸ್ವಲ್ಪ ವಾಚನ ಮಾಡಬೇಕು ಅನಂತರ ಸ್ವಲ್ಪ ಮನನ ಅದಾದ ನಂತರ ಆಚರಣೆ ಹಾಗೂ ಕೊನೆಗೆ ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗುವುದು ಇದೇ ಸಾಧನೆಯ ಕ್ರಮವಾಗಿರುತ್ತದೆ ಹಾಗೂ ಇದೇ ಅವನ ನಿತ್ಯ ನಿಯಮವಾಗಿರುತ್ತದೆ ನಮ್ಮ ಆಯುಷ್ಯ ಕಳೆಯುತ್ತಾ ಹೋದಂತೆ ನಮಗೆ ಭಗವಂತನ ದರ್ಶನದ ಉತ್ಸುಕತೆಯು ಬೆಳೆಯುತ್ತಾ ಹೋಗಬೇಕು ಕೇವಲ ನಿಯಮವಿರುತ್ತದೆ ಎಂಬುದಕ್ಕಾಗಿ ಮಾಡುವಂತಾಗಬಾರದು ಸಾಧಕನು ಪ್ರತಿಯೊಂದು ಕಾರ್ಯವನ್ನು ಮನಃಪೂರ್ವಕ ಮಾಡಲು ಕಲಿಯಬೇಕು ಸಂಶಯ ವೃತ್ತಿಯಿಂದ ಪರಮಾರ್ಥದಲ್ಲಿ ಹಾನಿಯಾಗುತ್ತದೆ ಎಂಬುದನ್ನು ತಿಳಿಯಬೇಕು ಶ್ರದ್ಧೆಯು ಪರಮಾರ್ಥದ ಮೂಲ ಧನವಾಗಿರುತ್ತದೆ ಸಮಾಧಾನವೇ ನಮ್ಮ ಸರ್ವಸ್ವವಾಗಿರುತ್ತದೆ ಎಂಬ ಶ್ರದ್ಧೆ ಇರಬೇಕು ಥರ್ಮಾಮೀಟರ್ದಿಂದ ನಮ್ಮ ಜ್ವರವನ್ನು ನಮಗೇ ನೋಡಲು ಬರುತ್ತದೆ ಅದರಂತೆ ಸಾಧನೆ ಮಾಡುತ್ತಿರುವಾಗ ನಮಗೆ ಎಷ್ಟು ಸಮಾಧಾನ ಪ್ರಾಪ್ತವಾಗಿದೆ ಎಂಬುದನ್ನು ನೋಡಲು ಬರಬೇಕು ಸಾಧಕನು ಜಗತ್ತಿನಲ್ಲಿಯ ದೋಷಗಳನ್ನು ನೋಡಬಾರದು ಏಕೆಂದರೆ ಆ ದೋಷಗಳ ಬೀಜವು ನಮ್ಮಲ್ಲಿಯೇ ಇರುತ್ತದೆ ಲೋಕೇಶನ ಮಾನ ಅತ್ಯಂತ ಘಾತಕವಾಗಿರುತ್ತವೆ ದೊಡ್ಡ ದೊಡ್ಡ ಸಾಧಕರು ಕೂಡ ಇದರಿಂದ ಅಧೋಗತಿಗೆ ಹೋಗಿರುತ್ತಾರೆ ಅದರಂತೆ ದ್ರವ್ಯ ಹಾಗೂ ಕಾಮವಾಸನೆ ಇವುಗಳ ಮರ್ಯಾದೆಯನ್ನು ಮೀರುವುದರಿಂದ ದೊಡ್ಡ ದೊಡ್ಡ ಸಾಧಕರು ಕೂಡ ಭಗವಂತನ ಹತ್ತಿರ ಹೋಗಿ ಜಾರುತ್ತಾರೆ ಜಗತ್ತಿನಲ್ಲಿಯೇ ಎಲ್ಲ ಪಾಶಗಳು ನಮ್ಮನ್ನು ಬಂಧನದಲ್ಲಿಯೇ ಹಾಕುತ್ತವೆ ಭಗವಂತನ ಪಾಶವೇ ನಿಜವಾದ ಪಾಶವಾಗಿರುತ್ತದೆ ಅದೇ ನಮ್ಮನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸಿ ಶಾಶ್ವತ ಸಮಾಧಾನವನ್ನು ದೊರಕಿಸಿಕೊಡುತ್ತದೆ ಜಗತ್ತಿನ ಮಾನಾಪಮಾನಗಳಿಗೆ ಎಂದೂ ಮರುಳಾಗಬಾರದು ದುಡ್ಡು ಹಾಗೂ ಕಾಮವಾಸನೆಗಿಂತಲೂ ಮಾನವು ದೇಹಬುದ್ಧಿಯನ್ನು ಹೆಚ್ಚು ಅಂಟಿಕೊಂಡಿರುತ್ತದೆ ಈ ವಿಷಯದಲ್ಲಿ ಅತ್ಯಂತ ಸಾವಧಾನರಿರಬೇಕು ಎಲ್ಲಿ ನಮಗೆ ಮಾನ ಸಿಗುವ ಸಂಭವ ಇರುತ್ತದೆಯೋ ಅಲ್ಲಿಗೆ ಹೋಗುವುದನ್ನೇ ತಪ್ಪಿಸಬೇಕು ತಪ್ಪಿಸಲು ಶಕ್ಯವಾಗದಿದ್ದರೆ ಇದು ಭಗವಂತನದೇ ಕೊಡುಗೆಯಾಗಿರುತ್ತದೆ ಎಂದು ಮನಃಪೂರ್ವಕ ತಿಳಿಯಬೇಕು ಯಾವನೂ ನಿಜವಾಗಿ ದೊಡ್ಡವನಾಗಿರುತ್ತಾನೋ ಅವನು ಎಂದೂ ಮಾನದ ಅಪೇಕ್ಷೆ ಮಾಡುವುದಿಲ್ಲ ಅಲ್ಲದೆ ಮಾನವು ತಾನಾಗಿಯೇ ಅವನ ಕಡೆಗೆ ಬಂದರೆ ಅದರ ಬಗ್ಗೆ ಬೇಸರ ಪಟ್ಟುಕೊಳ್ಳುವುದೂ ಇಲ್ಲ ನಮಗೆ ಮಾನ ಬೇಕೆನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡಬೇಕು ಅಂದರೆ ಇದರಿಂದಲೇ ನಮ್ಮಲ್ಲಿ ನಿಜವಾದ ದೊಡ್ಡಸ್ತಿಕೆ ಎಷ್ಟು ಇದೆ ಎಂಬುದು ತಿಳಿಯುತ್ತದೆ ಹೋಗುವಾಗ ಬರುವಾಗ ದೇವರಿಗೆ ನಮಸ್ಕಾರ ಮಾಡಬೇಕು ಯಾವಾಗಲೂ ರಾಮ್ ರಾಮ್ ಅನ್ನಬೇಕು ಭಗವಂತನ ಪ್ರೇಮವು ಒಂದು ಸಲ ಹತ್ತಿತೆಂದರೆ ಅದು ಮತ್ತೆ ಎಂದೂ ಬಿಡುವುದಿಲ್ಲ ಇಂದಿನ ಮುಖ್ಯ ವಿಚಾರ ಭಗವಂತನ ಪಾಶವೇ ನಿಜವಾದ ಪಾಶ ಆದರೆ ಇದು ನಮ್ಮನ್ನು ಬಂಧನದಿಂದ ಮುಕ್ತಗೊಳಿಸುವುದಾಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ